ಪೀಡಾ ಜಂಗಮ ಕುರಿತಂತೆ ವಿವಾದ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಡೆನ್ ನೆಟ್ವರ್ಕ್ನ ಆರ್ಎಸ್ ಕಮ್ಯುನಿಕೇಷನ್ನ ಎಂಡಿ ಆಗಿರ್ತಕ್ಕಂತಹ ರವಿ ಸ್ವಾಮಿ ಅವರು ಬೀದರ್ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡಿ ತಾವು ಈ ಸಲದ ಚುನಾವಣೆಯಲ್ಲಿ ಅಂದರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಔರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಬೀಡ ಜಂಗಮ ಎಸ್ಸಿ ಸರ್ಟಿಫಿಕೇಟ್ದಿಂದ ಸ್ಪರ್ಧೆ ಮಾಡಲಿದ್ದೇನೆ ಎಂದು ಅವರು ತಿಳಿಸಿದರು. ಸದ್ಯ ತಾವು ಬಿಜೆಪಿ ಪಕ್ಷದಲ್ಲಿದ್ದು ಈ ಹಿಂದೆ 15 ವರ್ಷಗಳ ಹಿಂದೆ ಬಿಜೆಪಿ ಪಕ್ಷದ ಈಗಿನ ಹಾಲಿ ಮಂತ್ರಿ ಪ್ರಭು ಚೌಹಾಣ್ ಅವರಿಗೆ ತಾವೇ ಟಿಕೆಟ್ ಕೊಡಿಸಿದ್ದೇವೆ ಎಂದು ಹೇಳಿದ್ದರು. ಎಲ್ಲವೂ ನಾನು ಟೀಚ್ ಮಾಡಿದ್ದೀನಿ. ಅಲ್ಲಿ ಜನವಿರೋಧಿ ಆಡಳಿತ ಇದೆ ಪ್ರಭು ಚೌಹಾಣ್ ಅವರು. ಪ್ರಭು ಚೌಹಾಣ್ ಅವರು ಬಿಜೆಪಿ ಕಾರ್ಯಕರ್ತರು ಕೂಡ ಅವ್ರನ್ನ ಬೇಸತ್ತಿದ್ದಾರೆ. ನಾವು ತಾವು ನೋಡ್ಬೋದು ಕೆಲವೇ ದಿನದಲ್ಲಿ ಬಿಜೆಪಿ ಪಾರ್ಟಿಯವರು ಒಂದು ಹಾರ ಕೊಡೋದಿದ್ದಾರೆ. ಬಿಜೆಪಿ ತೆರೆಸಕ್ಕೆ ಹೋಗಿ ಭಯರ್ನೇ ಪ್ರಭು ಚೌಹಾಣ್ ಸೇರಿ ಕೈಯಲ್ಲೇ ಇರುತ್ತೆ. ಇದು ನಾನು ಯಾಕೆ ಅಂತಂದರೆ ಒಂದು ವಾರದ ಕೆಳಗಡೆ ಒಂದು ಮೀಟಿಂಗ್ ಆಗೈತೆ ಬಿಜೆಪಿ ಕಾರ್ಯಕರ್ತರದ್ದು. ನಾವು ಪತ್ರಿಕೆ ಮಾತ್ರ ಹೋಗೋದು ಬೇಡ. ನಾವು ಪೈ ನಮ್ಮ ಪಕ್ಷದ ಹಿರಿಯರು ಬರೋ ಹೋಗೋರಿ ಹಿರಿಯರು ಬರೋ ಹೋಗೋರಿಗೆಲ್ಲ ಮುಂದೆ ಮಾಡತಕ್ಕಂಥ ಕೃತ್ಯಗಳ ಬಗ್ಗೆ ಭ್ರಷ್ಟಾಚಾರ ಬಗ್ಗೆ ಗಮನ ತರೀ. ಯಾವಾಗ ತರಲಿಲ್ಲ ಅಂದಾಗ ನಾವೆಲ್ಲ ಓಪನ್ ಆಗಿ ಮಾಧ್ಯಮ ಬರೋರಿ ಅಂತ ಬಿಟ್ಟು ಬಿಡೋರ. ಪ್ರಭು ಚೌಹಾಣ್ ಅವರು ಈ ಸರಿ ಟಿಕೆಟು ತಪ್ತಾ ಇರ್ತೈತೆ ನಂಗೆ ವಿಶ್ವಾಸ ಅದ. ನಾವು ಟಿಕೆಟ್ ಕೊಡ್ತಾರಂತ ಕಾನ್ಫಿಡೆನ್ಸ್ ಅದ. ಯಾವ್ಯಾವ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪ ಸರ್ ಈ ಸದ್ಯ ನಿಮ್ಮ ಹತ್ರ ಎಕ್ಸಾಂಪಲ್ ಇವತ್ತಿನ ತರ ಇವತ್ತಿನ ದಾಖಲಾತಿಗಳಿಗೆ ಬಂದೀನಿ. ಅವರು ಡಿಪಾರ್ಟ್ಮೆಂಟಲ್ಲೇ ಸುಮಾರು ಒಂದು 200 ಕೋಟಿ ಆಂಬುಲೆನ್ಸ್ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಬಗ್ಗೆ ಅದನ್ನ ನಮ್ಗೆ ಪ್ರಾರಂಭ ಮಾಡಬೇಕಾದ್ರೆ ಇದನ್ನು ಮುಗಿತಂದ್ರೆ ಅದನ್ನು ಪ್ರಾರಂಭ ಮಾಡ್ತೀವಿ. ಆಯ್ತು ಸರ್ಟಿಫಿಕೇಟ್ ಬಗ್ಗೆ ಮುಗಿತು. ಅವರಾದ್ರು ಮೀಸಲು ವಿಧಾನಸಭಾ ಕ್ಷೇತ್ರ ಆದೇಶ ಏನಾಗಿದೆ ಯಾವುದೇ ಆದೇಶ ಇದ್ರೆ ಎಲ್ಲಿವರೆಗೆ ಅದು ಕ್ರ್ಯಾಶ್ ಆಗೋದಿಲ್ಲ. ಎಲ್ಲಿವರೆಗೆ ಯಾವುದೇ ಒಂದು ಆದೇಶ ಅಸ್ತಿತ್ವದಲ್ಲಿ ಇರುತ್ತೆ ಎಲ್ಲಿವರೆಗೆ ಅದು ಕ್ರ್ಯಾಶ್ ಆಗೋದಿಲ್ಲ ಅದನ್ನ ನಾವು ಒಪ್ಕೊಳ್ಳೇಬೇಕು. ಇಲ್ಲ ಸುಪ್ರೀಂ ಕೋರ್ಟ್ ನಾವು ಆಲ್ರೆಡಿ ಒಪ್ಪಿಲ್ಲ. ಆಲ್ರೆಡಿ ಜುಡೇಸ್ ಆಗಿದೆ. ಎಲ್ಲಿವರೆಗೆ ಅದು ಆದೇಶ ಅಸ್ತಿತ್ವದಲ್ಲಿ ಇರುತ್ತೆ ಅದನ್ನು ನಾವು ಒಪ್ಕೊಳ್ಳೇಬೇಕು. ಇಲ್ಲ ಇಲ್ಲ ಆದೇಶ ಆದೇಶ ಅಸ್ತಿತ್ವದಲ್ಲಿ ಇದ್ದಂಗೆ ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಟೈಮ್ ಇದೆ ಸ್ಟೇಟ್ಮೆಂಟ್ ಬರುತ್ತೆ ಸರ್. ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ದಲಿತ ಬಾಂಧವರಿಗೆ. ನಾವು ದಲಿತ ಹೋರಾಟ ಮಾಡ್ತಾರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಕೆಲವೊಬ್ಬರು ನನ್ನ ಈಗಲೂ ಕೂಡ ನಮ್ಮ ಜಾತಿ ಪ್ರಮಾಣ ಪತ್ರ ಕೂಡ ಸ್ವೀಕರಿಸಿದ್ದಾರೆ. ನನಗೂ ಕೂಡ ಸ್ವೀಕರಿಸಿ ಅಲ್ಲಿದ್ದಂಥ ಅವರಾ ತಾಲೂಕಿನಲ್ಲಿ ಅಲ್ಲ ಅವರಾ ತಾಲೂಕಿನಲ್ಲಿ ದಲಿತ ಸಮಾಜದ ಏನದಾರ ಅವ್ರಿಗೆ ಸುಮಾರು ಶ್ರೀರಾಮಚಂದ್ರನದು 14 ವರ್ಷದಿಂದ ವನವಾಸ ಆಗಿದೆ. ನಮಗೆಲ್ಲ ಅಲ್ಲಿ ಸಮಾಜದಲ್ಲಿ 15 ವರ್ಷದಿಂದ ವನವಾಸದಾಗಿದ್ದಪ್ಪೇ ಇದ್ದೀವಿ. ಅವರನ್ನು ನನ್ನನ್ನು ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ತಮ್ಮ ಮುಖಾಂತರ ಅವರಿಗೆಲ್ಲ ಯಾವುದಕ್ಕೂ ತಾವು ತಲೆ ಕೆಡಿಸ್ಕೋಬೇಡ್ರಿ. ಯಾವುದಕ್ಕೂ ತಾವು ಅದು ಉದ್ರಿಕ್ತ ಆಗೋದು ಬೇಡ. ನನ್ನ ಸರ್ಟಿಫಿಕೇಟ್ ಸುರಕ್ಷಿತ ಇದೆ. ನನ್ನ ಸರ್ಟಿಫಿಕೇಟ್ಗೆ ಯಾವುದೇ ರೀತಿಯ ಇನ್ಕ್ವೈರಿ ಮತ್ತೊಂದು ಏನೂ ಇಲ್ಲ. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಕೂಡ ಖಚಿತ ಇದೆ. ಅವ್ರಿಗೆ ಕೂಡ ಅದರಲ್ಲಿ ಸಮಾಜದಲ್ಲಿ ಸೆಲೆಕ್ಟದ್ರು ಹೇಳ್ತೀನಿ. ನಿಜವಾಗ ಹೋರಾಟ ಮಾಡಬೇಕಾದ್ರೆ ಬನ್ನಿರಿ, ನನ್ನ ಜೊತೆ ಕೈ ಜೋಡಿಸ್ತೀನಿ. ನಾವೆಲ್ಲ ಯಾವ ಸತ್ಯ ಇದೆ ಅದ್ರ ಬಗ್ಗೆ ಹೋರಾಟ ಮಾಡೋಣ. ನೀವು ಹಂಗಾಗಿ ನನ್ನ ಹೋರಾಟನ ಕೈ ಬಿಡ್ರಿ ಅಂತ ಹೇಳಂಗಿಲ್ಲ. ನೀವು ಅದು ಕೂಡ ಸುಪ್ರೀಂ ಕೋರ್ಟ್ದಾಗ ಬಂದು ಮುಂದುವರಿಸ್ರಿ, ಬಟ್ ಸತ್ಯದ ಪರವ ನಿಲ್ಲರಿ ಅಂತೇಳಿ ನನ್ನ ಮಾತಿಗೆ ಇದನ್ನು ಸಬ್ಜೆಕ್ಟ್ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು. ಇದು ಎಲ್ಲ ತಾವು ಔರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡ್ತಿದ್ರೆ ಅಂತಕ್ಕಂಥ ರೀತಿಯಲ್ಲಿ ರಾಜಕೀಯ ನಡೀತಿದೆಯೇ? ರಾಜಕೀಯ
ರಾಜಕೀಯ ಕುಮ್ಮಕ್ಕ ಔರಾದ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ರವಿಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ತಪ್ಪಿಸ್ಬೇಕು ಅಂತಕ್ಕಂಥ ರೀತಿಯಲ್ಲೇ ನಡೀತಾ ಇದೆಯಾ ಇದು? ಎಸ್, 100% ತಪ್ಪಿಸ್ಬೇಕು. ಕೆಲವೊಂದು ಔರಾದ ತಾಲೂಕಿನಲ್ಲಿ ಕೆಲವೊಂದು ಅಂದ್ರೆ ಬಾಡಬುರುಕರು ಅದಾರ, ಪ್ರಭುಜಿ ಅವರು ಹಿಂಬಾಲಕರು ಅದಾರ, ಅವ್ರು ಏನಂದ್ರೆ ಸಮಾಜದಾಗ ಯಾವಾಗಲೂ ಇಂಥದ್ದು ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಇದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ಅದ ಪ್ರಭು ಚೌಹಾಣ್ ಅವರಿಗೆ ಟಿಕೆಟ್ ತಪ್ಪಬಾರ್ದು, ಅವ್ರು ಗೆಲುವು ಆಗಬೇಕು. ಅಲ್ಲಿ ಪ್ರತಿಸ್ಪರ್ಧಾಗಿರೋ ಪ್ರಭು ಚೌಹಾಣ್ ಯಾರೂ ಇಲ್ಲ ಅಂತ ಸಮಾಜದಾಗ ಒಂದೇ ನಿರ್ಮಾಣ ಮಾಡ್ಬೇಕಂತೇಳಿ ಈ ಥರ ಮಾಡ್ತಾರೆ. ಸರ್, ನಾನು BJPಯಿಂದ ಕೇಳ್ತಾ ಇದ್ದೀನಿ ಟಿಕೆಟು. ನಾನು BJPಯಲ್ಲಿ ನಗರಸಭೆ ಸದಸ್ಯರಾಗಿದ್ದೆ, 2 ಸರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ, 1 ಸರಿ ಮಂಡಲ ಅಧ್ಯಕ್ಷ ಆಗಿದ್ದೆ. ಅದೇ BJPಯಿಂದ ಕೇಳ್ತಿದ್ರಿ, ಕೊಟ್ಟರು ಹೋಗ್ತೀನಿ BJPಯಿಂದ, ಕೊಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಕೊಡಲಿ, ಇಂಡಿಪೆಂಡೆಂಟ್ ಕೊಡಲಿ, ಬಟ್ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಖಂಡಿತ. BJPಗೆ 15 ವರ್ಷ BJPಯಿಂದ ಪ್ರಭು ಚೌಹಾಣ್ ಅವರು ನಾನು ಮಂಡಲ ಅಧ್ಯಕ್ಷ ಇದ್ದಾಗ ಪ್ರಭು ಚೌಹಾಣ್ ಅವರು ಟಿಕೆಟ್ ಕೊಟ್ಟಿದ್ದು ನಾವೇ ಆ ಟೈಮಿನ 2008 ನಾನು ಮಂಡಲ ಅಧ್ಯಕ್ಷ ಇದ್ದೆ. ಈಗ ವಿರೋಧ ಆಗ್ತಾ ಇದೆ ಏನು ಸರ್? ಅವರು ಸಹವರ್ತಿಗಳಿಂದ ವಿರೋಧ ಯಾಕೆ ಅಂತ? ಅವರ ಸಹವರ್ತಿಗಳು ನಿಮ್ಗೆ ಯಾಕೆ ವಿರುದ್ಧ ಮಾಡ್ತಾರೆ? ಅವರಿಗೆ ನೀವು ಟಿಕೆಟ್ ಕೊಟ್ಟಿರಲ್ಲ ಸರ್? ರೀಚಾರ್ಜ್ ಮಾಡ್ತಾ ಇದ್ದಾರೆ ಪ್ರಭು ಚೌಹಾಣ್ ಅಂತ ಹೇಳ್ಬೋದು. ಈ ಬಿ ಎಡ್ ಸಂಗಮದ ಸರ್ಟಿಫಿಕೇಟ್ ಬಗ್ಗೆದಾಗ ಇನ್ನು ಹಿಂದೆ ಹೋಗ್ತೀನಿ. ಬೀದರ್ ಜಿಲ್ಲೆಯಿಂದ ಕೆಲವರು ನೌಕರಿಯಲ್ಲೂ ಕೂಡ ಮಾಡಿದ್ದಾರೆ, ಬೀದರ್ದಲ್ಲಿ ಇದ್ದರು ಅಂತಕ್ಕಂಥ ಕೂಡ ದಾಖಲಾತಿಗಳು ಇದಾವೆ. ಮತ್ತು ಈ ಪ್ರಶ್ನೆ ಪುನಃ ಬರ್ತಾ ಇರೋದು, 2 ಸರಿ ಸರ್ಕಾರ ಮಾಡಿದ್ರೆ ಸೆನ್ಸಸ್ ರಿಪೋರ್ಟೇ ಕೊಟ್ಟಿದ್ದಿಲ್ಲ. ನಾವು ಇನ್ನೂ ತನ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿವಿ ಪೋರ್ಟಲಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ ಸೆನ್ಸಸ್, ಸರ್ಕಾರ ಬರೋದ್ರಲ್ಲಿ ಸೆನ್ಸಸ್ ಮಾಡಿದ್ದೀರಲ್ಲ, ಇದ್ರ ಜಿಲ್ಲೆಯಲ್ಲಿ ಎಷ್ಟು ಬೆಳೆಯನ್ನು ಕೊಟ್ಟಿದ್ದೀವಿ. ಅದು ಬಿಟ್ಟು ನನ್ನೇ ಕುಟುಂಬದಲ್ಲಿ ನನ್ನ ಮ್ಯಾಟರ್ ಅಂತ ಅದರಲ್ಲೇ 40% ಕೆಳಗೆ ಸರ್ಟಿಫಿಕೇಟ್ ಇದೆ, ಅವನು ಕೂಡ 89 ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ. ಇವೆಲ್ಲವೂ ದಾಖಲಾತಿಗಳು ನಾವು ಸಲ್ಲಿಸಿದ್ವಿ, ಕೋರ್ಟಿಗೆ ಸಲ್ಲಿ, ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ, ಜಿಲ್ಲಾಧಿಕಾರಿ ಕಚೇರಿಗೆ ಸಲ್ಲಿಸಿದ್ವಿ. ಸುಮಾರು ಒಂದು 30-40 ಮಂದಿ ಆಗ್ಯಾದ ಸರ್, ಬಟ್ ಅದು ಬೆಳಕಿಗೆ 40 ಮಂದಿ ಆಗ್ಯದ, ಬಟ್ ಅದರಲ್ಲಿ ರವಿಸ್ವಾಮಿ ಅವರು ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅಂತ ಡಿಕ್ಲೇರ್ ಮಾಡಿರಲ್ಲ, ಅದು ವಿರೋಧ ನನಗೆ ಒಬ್ಬರಿಗೆ ಆಗ್ತದೆ ಹೆಚ್ಚಾಗಿ. ನಮ್ಗೆ ಆಗಿಲ್ಲ ಸರ್, ನಮ್ಮ ಆಗಿಲ್ಲ. ಈ ಚುನಾವಣೆ ಸಂದರ್ಭದಲ್ಲಿ ಪುನಃ ನೀವು ಮತ್ತೆ ಅಪ್ಲೈ ಮಾಡ್ಬೇಕಾಗ್ತದಲ್ಲ, ಜೊತೆಯಲ್ಲ ಅವಶ್ಯಕತೆ ಇಲ್ಲ. ಈ ಅವರ ತಾಲೂಕಿನಲ್ಲಿ ಎಷ್ಟು ಪ್ರವಾಸಗಳು ಅಂತಂದರೆ ಇಡೀ ತಾಲೂಕದ ಹಳ್ಳಿಗಳಲ್ಲಿ ತಾಂಡಗಳಲ್ಲಿ ಪ್ರವಾಸ ಎಷ್ಟು ಸುತ್ತ ತಾವು ಕೈಗೊಂಡಿದ್ರಿ? ಏನೇನು ತಾವು ಜನರಿಗೆ ಹೋದ ಯಾವ ರೀತಿಯ ಒಲವಾಯಿತು? ತಾವು ಏನೇನು ಭರವಸೆಗಳನ್ನು ಕೊಡ್ತಾ ಇದ್ದೀರಿ ಜನರಿಗೆ? ಅವರ ತಾಲೂಕು ಮೀಸಲು ವಿಧಾನಸಭಾ ಕ್ಷೇತ್ರ ಅವರ ತಾಲೂಕಿನಲ್ಲಿ2016 ಇವರು ಫಸ್ಟ್ ಟೈಮ್ ಕ್ಲಾಸ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದಾರೆ. ಆನಂತರ ಅಲ್ಲಿ ಸಿಗ್ಲಿಲ್ಲ, ರಿಜೆಕ್ಟ್ ಆಯ್ತು. ಆಮೇಲೆ ಅಪೀಲ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಮಾಡಿದ್ದೀವಿ, ಅವರಿಗೆ ಬರುತ್ತೆ ಅಪೀಲ್. ಅಲ್ಲಿ ಅವ್ರ ಹತ್ರ ಅಪೀಲ್ ಮಾಡ್ಬೋದು, ಅಲ್ಲೂ ಅಪೀಲ್ನಾಗೂ ನಮ್ಮದು ತಿರಸ್ಕಾರ ಆಯ್ತು, ರಿಜೆಕ್ಟ್ ಆಯ್ತು. ಆಮೇಲೆ ಏನು ಮಾಡಿದ್ವಿ, ನಾವು 4FPDಯಲ್ಲಿ ರಿಜೆಕ್ಟ್ ಪಿಟಿಷನ್ ಡೆಪ್ಟಿ ಕಮಿಷನರ್ ಹತ್ರ ಫೈಲ್ ಮಾಡಿದ್ವಿ. ಅವರು ಏನು ಮಾಡಿದ್ದಾರೆ, ಅವರು ರಿಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಏನು ಮಾಡಿದ್ವಿ, ಆ ರಿವಿಜನ್ 4FPDಯಲ್ಲಿ ಏನು ಆದೇಶ ಮಾಡಿರ್ತಾರೆ ಜಿಲ್ಲಾಧಿಕಾರಿ, ಅದನ್ನು ಚಾಲೆಂಜ್ ಮಾಡಿ ನಾವು ರಿಟ್ ಪಿಟಿಷನ್ ಹಾಕ್ಕೊಂಡಿದ್ವಿ ಎಲ್ಲೇ ಹೈಕೋರ್ಟ್. ಮೀನ್ ಟೈಮ್ ಏನು ಮಾಡಿದ್ವಿ, ಅದು ಜಡ್ಮೆಂಟ್ ಇದೆ, ಅದು ಕೊಟ್ಟಿದೆ. ಇದು ಏನು ರಿವಿಜನ್ 4FPDಯಲ್ಲಿ ಏನು ಆದೇಶ ಇದೆ ಡೆಪ್ಯೂಟಿ ಕಮಿಷನರ್, ನಾವು ರಿಟ್ ಪಿಟಿಷನ್ ಹಾಕ್ಕೊಂಡಿದ್ವಿ. ಅದೇ ಮೀನ್ ಟೈಮ್ 2018 ಎಲೆಕ್ಷನ್ ಇತ್ತು, ಆ ಸಂದರ್ಭದಲ್ಲಿ ಎಲೆಕ್ಷನ್ ಪರ್ಪಸ್ ನಾವು ಕಾಸ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ವಿ, ಅವ್ರು ಕೊಡಲಿಲ್ಲ. ಇಲ್ಲಿ 2018 ಆದೇಶ ಮಾಡಿ 23/3/2018 4FPDಯಲ್ಲಿ ಏನು ಆದೇಶ ಮಾಡಿರ್ತಾರೆ ಡೆಪ್ಯೂಟಿ ಕಮಿಷನರ್, ಅದು ಚಾಲೆಂಜ್ ನಾನು ರೆಡ್ ಪಿಟಿಷನ್ ಹಾಕೊಂಡಿದ್ವಿ. ಆ ರೆಡ್ ಪಿಟಿಷನ್ ಈ DC ಅವರು ಏನು 4FPDಯಲ್ಲಿ ಏನು ಆದೇಶ ಮಾಡಿದ್ರು, ಅದಕ್ಕೆ ಆಲ್ರೆಡಿ ಕ್ವಾಶ್ ಆಗಿದೆ, ಆದರೆ ಈ ಏನು ಆದೇಶ ಬಂದಿದೆ, ಈ ಆದೇಶನಾಗ ಅವರು ತಪ್ಪಾಗಿ ಅರ್ಥೈಸ್ಕೊಂಡು ಏನು ಹೇಳಿದ್ದಾರೆ ಅಂದ್ರೆ, ಆಲ್ರೆಡಿ ಆ ಡೆಪ್ಯೂಟಿ ಕಮಿಷನರ್ ಏನು 23/3/2018 ಅದು ಇನ್ನೂ ಅಸ್ತಿತ್ವದಾಗ ಇದೆ ಅಂತ ಅವರು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಆದೇಶ ಮಾಡಿ ಅರ್ಥೈಸಿದ್ರು. ಇನ್ನೂ ವಿಚಾರಣಾ ಬಹುಶಃ 3 ಸಲ ನಿಮ್ಗೆ ಕರೆದಿದ್ರು, 4-5 ಸಲ ಕರಿಬೇಕಾಗಿತ್ತು. ವಿಚಾರಣಾ ಹಂತ ಇರುವಾಗಲೇ ರವಿ ಸ್ವಾಮಿ ಇಲ್ಲ, ಅದು ಇಲ್ಲ ಸರ್. ಅದು ಕಾರಣ ಏನಂದ್ರೆ, ಆಲ್ರೆಡಿ 4F ಅಡಿಯಲ್ಲಿ ಈಶ್ವರು ಏನು ಆದೇಶ ಮಾಡಿದ್ರು 23/3/2018 ಅದು ಫೈನಾಲಿಟಿ ಅಟೆಂಡ್ ಆಗಿದೆ, ಇನ್ನೂ ಅಸ್ತಿತ್ವದಲ್ಲಿದೆ ಅಂತ ಇವರು ಫೈಂಡಿಂಗ್ನಲ್ಲಿ ಬರ್ತಿದ್ದಾರೆ. ಬಿಜೆಪಿ
ಆ್ಯಕ್ಚುಲಿ ಆಗಿರೋದೇನು ಆ ಆರ್ಡರ್ ಕೂಡ ಕ್ವಾಶ್ ಆಗಿದೆ. ಅದಕ್ಕೆ ಇಲ್ಲೇ ನಮಗೆ ರಿವಿಷನ್ ಪಿಟಿಷನ್ ಇತ್ತು. ಇಲ್ಲಿ ಈ ಪುನಃ ಏನು 4F ಏನು ಅಪ್ಲಿಕೇಶನ್ ಎಂಟರ್ಟೈನ್ ಮಾಡ್ತಾರೆ ಅಂತ ಅವರಿಗೆ ಅಧಿಕಾರನೇ ಇಲ್ಲ. ಸರ್ ಈಗ ಇದಕ್ಕಪ್ಪ ನೀವು ಈಗೇನು 1 ಲಕ್ಷ ದಂಡ ಹಾಕಿರೋದು ಮತ್ತೆ 4F ಬಗ್ಗೆ ತಾವು ಹೇಳಿದಿರಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸ್ಕ್ವಾಶ್ ಆಗಿದೆ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ್ರಿ. ಈಗ ಹಂಗಿತ್ತಂದ್ರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮತ್ತೊಂದು ಸಲ ಕೋರ್ಟಿಗೆ ಹೋಗ್ತೀವಿ ಸರ್. ಯಾಕೆ ಹೋಗಿದೆ ಜಾತಿ ಪ್ರಮಾಣ ಪತ್ರ ಪೋರ್ಟಲ್ ಎಲ್ಲಿದೆ ಅದು ಅದನ್ನು ಹೇಳಿ. ಇದೇ ಬಂದು ಸೃಷ್ಟಿ ಮಾಡ್ತಿದ್ದಾರೆ. ಇದು ಏನು ನಡೀತದೆ ಪೂರ್ ಆಫ್ ಪ್ಯೂರ್ಲಿ ಫಾರ್ ನೋಟಿಸ್. ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರಲ್ಲ ಆ ನೋಟಿಸ್ ಮೇಲೆ ಸಬ್ಜೆಕ್ಟ್ ಇದೆ. ನನ್ನ ಜಾತಿ ಪ್ರಮಾಣ ಪತ್ರ ಫೈನಲಿಟಿ ಅಟೆಂಡ್ 2019 ಆಗಿದೆ. ಅದು ನಾನು ಹೇಳ್ತೀನಿ ಪಾಸ್ ಆಗಿದೆ ಅದನ್ನು ಕಾಪಿ ತಂದು. ಇವತ್ತಿನ ಈ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು.